ಒಳಗೆ ಬರಬಹುದಾ? ಬನ್ನಿ ಅಣ್ಣ. ಏನ್ ಮೇಡಂ, ಇನ್ನು ರಾಣಿ ಬಗ್ಗೆನೇ ಯೋಚನೆ ಮಾಡ್ತಿದೀರಾ? ಹೌದು ಅಣ್ಣ, ರಾಣಿ ಸತ್ಯನ ಹೇಗೆ ಎದುರಿಸ್ತಿರಬಹುದು ಅಂತ ಯೋಚನೆ ಮಾಡ್ತಾ ಇದೀನಿ. ನಾವೇನ್ ಯೋಚನೆ ಮಾಡಿದ್ರೆ ಏನ್ ಬಂತು ಮೇಡಂ ಪ್ರಯೋಜನ? ಯಾರ್ಯಾರ ಹಣೆಯಲ್ಲಿ ಏನ್ ಬರೆದಿರುತ್ತೋ ಹಾಗೆ ನಡೆಯೋದು. ನಾನು ಇದನ್ನ ಅರ್ಥ ಮಾಡ್ಕೊತೀನಿ. ಆದ್ರೆ ರಾಣಿ ಅವಳಿನ್ನು ಚಿಕ್ಕ ಹುಡುಗಿ, ಅವಳು ಇದನ್ನ ಹೇಗೆ ಅರ್ಥ ಮಾಡ್ಕೊತಾಳೆ ಹೇಳಿ. ಹೌದು ಮೇಡಂ, ರಾಣಿ ಈ ಸತ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ದಿನ ಬೇಕಾಗುತ್ತೆ. ಅಂದ ಹಾಗೆ ಮೇಡಂ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನಣ್ಣ ಅದು? ಅದು ನಿಮ್ಮ ಮಗಳು ಯಾರು ಅಂತ ಗೊತ್ತಾದ ಕೂಡಲೇ ರಾಜನ ಮದುವೆ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಈಗ ಎಲ್ಲ ಸಮಸ್ಯೆ ಬಗೆಹರಿದಿದೆ. ಶಿವಾನಿನೇ ನಿಮ್ಮ ಮಗಳು ಅಂತ ಕನ್ಫರ್ಮ್ ಆಗಿದೆ. ಅದಕ್ಕೆ ನಾನು ಆದಷ್ಟು ಬೇಗ ರಾಜನಿಗೂ ಶಿವಾನಿಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಣ್ಣ, ಆದರೆ ಇಂಥ ಶುಭ ಕಾರ್ಯ ಸಮಯದಲ್ಲಿ ಇವ್ರು ಸರಿ ಹೋಗಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಮೇಡಮ್, ಆದಷ್ಟು ಬೇಗ ಭಾವ ಹುಷಾರಾಗಬೇಕು ಅನ್ನೋದೇ ನನ್ನ ಆಸೆ ಕೂಡ. ಆದರೆ ಎಷ್ಟು ದಿನ ಅಂತ ಕಾಯೋದಕ್ಕಾಗುತ್ತೆ ಹೇಳಿ? ಮದುವೆ ಒಂದು ಮಾಡ್ಬೋಣ. ಅಷ್ಟಕ್ಕೂ ರಾಣಿ ರಾಜನ್ ಮದುವೆ ಆಗೋದು ಪಾವಂಗೂ ಅಷ್ಟಿಷ್ಟ ಇರಲಿಲ್ಲ. ಅಂದರೆ ಅವ್ರ ಲೆಕ್ಕಾಚಾರ ಶಿವಾನಿಗೂ ರಾಜನಿಗೂ ಮದುವೆ ಮಾಡಬೇಕು ಅಂತಿತ್ತೋ ಏನೋ. ಸರಿ ಅಣ್ಣ, ನಾನು